ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 203. ರಾಜ್ಯದ ವಾರಸುದಾರರು. ಯಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯಕರದಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧಾಸ್ತವೂ ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯಹೋವನಿಂದ ಶುಭವನ್ನು ಹೊಂದುವನು. ಕೀರ್ತನೆ 24:3-4. ಯೆರೂಸಲೇಮ್ ನಗರವು ಪರ್ವತದ ಎರಡು ಶಿಖರದ ಮೇಲೆ ಕಟ್ಟಲ್ಪಟ್ಟಿತ್ತು, ಯಾಕೆಂದರೆ ಅದು ಟೈರೋಪಿಯನ್ ಕಣವೆಯಿಂದ ಎರಡು ಭಾಗಗಳಾಗಿ ವಿಭಜಿಸಲ್ಪಟ್ಟಿತ್ತು. ಆದಾಗ್ಯೂ ಅದು ಒಂದೇ ನಗರವಾಗಿತ್ತು, ಒಂದೇ ಗೋಡೆಯಿಂದ ಆವೃತ್ತವಾಗಿತ್ತು. ಎರಡು ಭಾಗಗಳನ್ನು ಸೇತುವೆಗಳು ಕೂಡಿಸಿದ್ದವು. ಈ ಪರ್ವತದ ಒಂದು ಮೇಲ್ಭಾಗದಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿತ್ತು. ಇದು ಮಹಿಮೆಯುಳ್ಳ ದೇವಾಲಯದಲ್ಲಿ ಅರಸರ ಮತ್ತು ಯಾಜಕರ ಗುಣಲಕ್ಷಣಗಳು ಸಂಯೋಗ ಹೊಂದುವುದನ್ನು ಸಂಕೇತಿಸುತ್ತದೆ, ಅಥವಾ ದೇವರ ರಾಜ್ಯದ ಎರಡು ಹಂತಗಳನ್ನು ಹೊಂದಿದೆ. ಆತ್ಮಿಕ ದೇವಾಲಯ ಭೂಲೋಕದ ಮೂಲವಿಲ್ಲದ ಆದರೆ ನೂತನವಾದ ಪರಲೋಕ ಸ್ವಭಾವದ ಆತ್ಮಿಕ ಹಂತ. ಇಬ್ರಿಯ 9:11. ಆದರೆ ಇನ್ನೂ ಐಹಿಕ ಹಂತದಿಂದ ಪ್ರತ್ಯೇಕವಾಗಬೇಕಾಗಿದೆ. ಆದರೆ ಅದರೊಂದಿಗೆ ಒಂದು ಗೂಡಿರುವ ಭೂಲೋಕದ ಹಂತ ಇವುಗಳುಳ್ಳ ದೇವರ ಒಂದು ರಾಜ್ಯವೆಂದು ಅರ್ಥ ಮಾಡಿಕೊಳ್ಳಬೇಕು. ದಾವಿದನು ಈ ಎರಡು ಹಂತಗಳನ್ನು ಉಲ್ಲೇಖಿಸುವಂತೆ ಕಂಡುಬರುತ್ತದೆ. ಇದು ನಗರಕ್ಕೆ ಸೇರುವುದು ಒಂದು ಗೌರವವಾಗಿದೆ ಮತ್ತು ಪವಿತ್ರ ದೇವಾಲಯಕ್ಕೆ ಯಾಜಕರು ಮಾತ್ರವೇ ಪ್ರವೇಶಿಸಲು ಅನುಮತಿ ಹೊಂದಿದ್ದ ಪವಿತ್ರ ಆವರಣಕ್ಕೆ ಏರುವುದು ಇನ್ನೂ ಹೆಚ್ಚಿನ ಗೌರವವಾಗಿದೆ. ಜೀವನದ ಪವಿತ್ರತೆ ಮತ್ತು ಹೃದಯದ ಪ್ರಾಮಾಣಿಕತೆ ಇವೆರಡರೂ ಯಾರಿಗಾದರೂ ಸರಿ ಗೌರವವನ್ನು ಪಡೆಯಲು ಅವಶ್ಯವಾಗಿದೆ ಎಂದು ದಾವಿದನು ತೋರಿಸುತ್ತಾನೆ. ಅವರು ಆತನೊಂದಿಗೆ ಜೊತೆ ಬಾಧ್ಯಸ್ಥರಾಗಲು ಅರ್ಹರಾಗಬೇಕಾದಲ್ಲಿ ಪರಲೋಕ ಸ್ವಾಸ್ಥ್ಯಕ್ಕೆ ಕರೆಯಲ್ಪಟ್ಟವರು ದೇವರ ಪ್ರೇಷಿತನು ಮಹಾಯಾಜಕನೂ ಆಗಿರುವ ಯೇಸು ಪರಿಶುದ್ಧನಾಗಿರುವಂತೆ ರಾಜವಂಶಸ್ಥ ಯಾಜಕ ವರ್ಗದವರು ಪವಿತ್ರರಾಗಿರಬೇಕೆಂದು ಎಚ್ಚರಿಸಲ್ಪಡುತ್ತಾರೆ. ಯಾರು ಈ ನಿರೀಕ್ಷೆ ಉಳ್ಳವರೋ ಅವರು ಆತನು ಪವಿತ್ರನಾಗಿರುವಂತೆ ತಮ್ಮನ್ನು ತಾವು ಪವಿತ್ರಗೊಳಿಸಿಕೊಳ್ಳುತ್ತಾರೆ. ಇದನ್ನು ಈಗಾಗಲೇ ಉದ್ದೇಶಪೂರ್ವಕವಾದ ಪವಿತ್ರತೆ ಎಂದು ತೋರಿಸಲಾಗಿದೆ. ಇದು ನಮಗೆ ಸಮಗ್ರವಾದ ಅಥವಾ ವಾಸ್ತವವಾದ ಪವಿತ್ರತೆ. ನಾವು ಐಹಿಕತೆಯನ್ನು ಬಿಟ್ಟು ಆತ್ಮಿಕತೆಯತ್ತ ನಡೆಯುವಾಗ ನಮ್ಮ ಅನಿವಾರ್ಯವಾದ ಕೊರತೆಯನ್ನು ಒದಗಿಸುವ ಮತ್ತು ನಮ್ಮ ತಪ್ಪಿಸಿಕೊಳ್ಳಲಾಗದ ಶಾರೀರಿಕ ಬಲಹೀನತೆಗಳನ್ನು ಪರಿಹರಿಸುವ ಕ್ರಿಸ್ತನು ಒದಗಿಸಿದ ಪವಿತ್ರತೆ ಎಂದು ಪರಿಗಣಿಸಲಾಗುವುದು. ಆ ಪವಿತ್ರತೆ ಯಥಾರ್ಥತೆ ಮತ್ತು ಸಮಗ್ರವಾಗಿ ದೇವರಿಗೆ ಮಾಡಿಕೊಳ್ಳುವ ಸಂಪ್ರೋಕ್ಷಣೆ ದೇವರ ರಾಜ್ಯವನ್ನು ಎರಡರಲ್ಲಿ ಯಾವುದಾದರೂ ಒಂದು ಹಂತದ ಮೂಲಕ ಪ್ರವೇಶಿಸುವವರೆಲ್ಲರಿಗೂ ಅವಶ್ಯಕತೆವಾಗಿದೆ ಎಂಬುದನ್ನು ಮರೆಯಬಾರದು. ಈ ರೀತಿಯಲ್ಲಿ ಕ್ರಿಸ್ತನೊಂದಿಗೆ ರಾಜ್ಯದ ಭೂಲೋಕದ ಹಂತದಲ್ಲಿ ಆ ಪುರಾತನ ಪಿತೃಗಳು ಬಾಧ್ಯರಾಗುವರು. ಅವರು ನೀತಿವಂತಿಕೆಯನ್ನು ಪ್ರೀತಿಸುವರು ಮತ್ತು ದುಷ್ಟತನವನ್ನು ದ್ವೇಷಿಸುವರು ಮತ್ತು ತಪ್ಪುಗಳು ಹಠತ್ತಾಗಿ ಉಂಟಾಗುವಾಗ ಬಲಹೀನತೆ ಅಥವಾ ಆಕ್ರಮಣಗಳಿಂದ ಮುಗ್ಗರಿಸುವಾಗ ಅವರು ಆಳವಾಗಿ ಶೋಕಿಸಿದರೂ ಸುವಾರ್ತೆಗದ ಪ್ರಾಮಾಣಿಕರಿಗೂ ಹೀಗೆ ಆಯಿತು. ಸಹಸ್ರಮಾನ ಯುಗದಲ್ಲಿ ದೇವರ ಆತ್ಮ ಮತ್ತು ಸತ್ಯದ ಆತ್ಮವು ಎಲ್ಲ ಮಾಂಸಧಾರಿಗಳ ಮೇಲೆ ಸುರಿಸಲ್ಪಡುವಾಗ ಇದರಂತೆಯೇ ಆಗುವುದು. ಆ ಯುಗದ ಜಯಶಾಲಿಗಳಿಗೆ ಅವರಿಗಾಗಿ ದೇವರು ಸಿದ್ಧಪಡಿಸಿದ ನಗರ ಪ್ರವೇಶಿಸಲು ಹಕ್ಕು ಇರುವುದಾದರೆ ಅವರು ಸಹ ಹೃದಯದ ಮತ್ತು ಜೀವನದ ಪವಿತ್ರತೆಗಾಗಿ ಹೆಣಗುವ ಅಗತ್ಯವಿದೆ. ಲೋಕಾದಿಯಿಂದಲೂ ಅವರಿಗೋಸ್ಕರ ಸಿದ್ಧಪಡಿಸಿದ ರಾಜ್ಯ ಮೂಲದಲ್ಲಿದ್ದ ಪ್ರಭುತ್ವವು ಪುನಃ ಸ್ಥಾಪಿತವಾಗುವುದು. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.